ಅಂತ್ಯಕ್ರಿಯೆಗೆ ಕಡಿಮೆ ಹಣ ಪಡೆಯಿರಿ ಅಂತ ಹೇಳಿದಕ್ಕೆ ಮಾರಣಾಂತಿಕ ಹಲ್ಲೆ ನಡೆದಿರುವಂತ ಒಂದು ಘಟನೆ ನಡೆದಿದೆ. ಕರೋನಾ ಹಿನ್ನೆಲೆ ಜನರ ಬಳಿ ದುಡ್ಡಿಲ್ಲ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಅಟ್ಯಾಕ್ ಮಾಡಿದಾರಂತೆ. ಬೆಂಗಳೂರಿನಲ್ಲಿ ಆಗಿರೋದಿದ್ದು ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಈಗ ಮೌಲಾಪಾಷ ಎಂಬುವರ ಮೇಲೆ ಹಲ್ಲೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪ ಕೇಳಿ ಬಂದಿದೆ. बड़ा मकान मैदान स्मशान नड़ घटने स्मशान गुंडी तेयोदे हम हद्द सवि के डिमांड इतने करोना समय जनर बड़ी दुडीरोद अंत मौलापाशा इष्टे हणव तकबे कमी हण के अंत केकोलक होते हीगी सविद ईनूर रूपये मात्र निगदिपड़ी अंत मनवियन सो इे कोप के सदि पाशा तंडदूर इवर मेले हल्ले सिग्गामुग्ग हल्ले मारणातिकवा न ಖಾಸಿಗೊಳಿಸಿದ್ದಾರೆ ಅನ್ನುವಂತದನ್ನ ಈಗ ಪಾಶಾ ಅವರು ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಕೇಸ್ ದಾಖಲಿಸಿದ್ರು ಕೂಡ ಆರೋಪಿಗಳ ಬಂಧನ ಆಗಿಲ್ಲ ಅಂತ ಹೇಳಿ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಟ್ಟು ಇವರಿಗೆ ನಮ್ಮ ಬ್ರದರ್ ಇವರು ಮೌಲಾ ಪಾಶಾ ಅಂತ ತಾವು ನೋಡಬಹುದು. ಇವರಿಗೆ ಯಾವ ರೀತಿ ಆಗಿದೆ ಅಂತ ನೋಡಬಹುದು ನೀವು. ಒಡ್ದಿ ಹ್ಯಾಮರ್ ಇಂದ ಒಡ್ದಿ ಎಲ್ಲ ಮುಖ ಎಲ್ಲ ತೀತಿ ಎಲ್ಲ ಹೋಗಿದೆ. ಹೋಗ ನಾವು ಕಂಪ್ಲೇಂಟ್ ಕೊಟ್ಟರು ಸಹ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಆಮೇಲೆ ನಮ್ಮ ಸೋಮೇಂದ್ರ ಮುಖರ್ಜಿ ಸಾಹೇಬ್ರು ಅಡಿಷನಲ್ ಸಿಪಿ ವೆಸ್ಟ್ ಅವರು ಫೋನ್ ಮಾಡಿ ಅವರೆಲ್ಲ ಹೇಳಿದ ಮೇಲೆ ಅಟೆಂಡ್ ಮಾಡಿದ್ರು. ಎಫ್ಐಆರ್ ಮಾಡಿಬಿಟ್ಟು ಆರೋಪಿಗಳಿಗೆ ಅರೆಸ್ಟ್ ಮಾಡಿ ಮತ್ತೆ ವಾಪಸ್ ಬಿಟ್ಟಿದ್ದಾರೆ. ಇನ್ಸಿಡೆಂಟ್ ಏನಾಗಿದೆ ಸರ್? ಇನ್ಸಿಡೆಂಟ್ ಹೇಳಿ ಫಸ್ಟ್. ಇನ್ಸಿಡೆಂಟ್ ಹೊಡೆದಿದ್ದಾರೆ ಸರ್ ಇವರಿಗೆ? ಅದೇ ಏನಕ್ಕೆ ರೀಸನ್ ಏನು ಅದನ್ನ ಹೇಳಿ. ರೀಸನ್ನು ಇವರು ಏನು ಬೋಟ್ ಫಿಟ್ ಮಾಡ್ಕೊಂಡು ಇದ್ರಂತೆ. ಇಮಿಡಿಯೇಟ್ ಬಂದಾಗಿ ಅಲ್ಲಿ ಇರೋ ರೌಡಿ ಶೀಟ್ರುಗಳು ಸಾದಿಫ್ ಪಾಷಾ ಅಂತ ಇದ್ದಾನೆ ಒಬ್ಬ ಹಳೆ ರೌಡಿ ಶೀಟ್ರು ಅವನು ಅವನು ಅವನ ಕುಟುಂಬಕ್ಕೆ ಸಹ ಕರ್ಕೊಂಡು ಹೊಡೆದಿದ್ದಾನೆ. ಇಟ್ಟು ಇವರಿಗೆ ನಮ್ಮ ಬ್ರದರ್ ಇವರು ಮೌಲಾ ಪಾಷಾ ಅಂತ ತಾವು ನೋಡಬಹುದು. ಯಾವ ರೀತಿ